ಸ್ಟೇರಿಂಗ್ ಹಿಡಿದ್ರೆ ಡ್ರೈವರ್, ಟಿಕೆಟ್ ಟಿಕೆಟ್ ಅಂತ ಕೂಗ್ತಾ ಬಂದ್ರೆ ಕಂಡಕ್ಟರ್, ಆದ್ರೆ ನೆಲಕ್ಕಾತು ಕೂತ್ರೆ ಮಾತ್ರ ಅತ್ಯದ್ಭುತ ಯೋಗ. ಅಂತ ಹಾಗೆ ಇಂಥ ಒಬ್ಬ ಸಾಧಕ BMTC ಭಾಗವಾಗಿ ಕೆಲಸ ಮಾಡುತ್ತಿರುವುದು ನಮ್ಮ ಅದೃಷ್ಟ ಎಂದರೆ BMTC ಆಡಳಿತ ವರ್ಗ ಮತ್ತು ಅವರ ಸಹೋದ್ಯೋಗಿಗಳು. ಅಂದಾಗೆ ಆ ಸಾಧಕರೇ ಸತೀಶ್. ಸದಾ ಒತ್ತಡದಲ್ಲೇ ಕೆಲಸ ಮಾಡುವ ಶ್ರಮಿಕ ವರ್ಗ ಸಾರಿಗೆ ಸಿಬ್ಬಂದಿದು. ಇದರಿಂದಾಗುವ ಮಾನಸಿಕ ಕ್ಷೋಭೆ ಹತ್ತಿಕ್ಕಲು ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿಡೋದು ಅಗತ್ಯದಷ್ಟೇ ಅನಿವಾರ್ಯವೂ ಕೂಡ. ಆದರೆ ಸಾಕಷ್ಟು ಸಿಬ್ಬಂದಿಗೆ ಇದಕ್ಕೆಲ್ಲ ಪುರುಸೊತ್ತ ಇರಲ್ಲ. ದಿನವೆಲ್ಲ ದುಡಿದ ದೇಹ ನೆಲ ಸಿಕ್ಕರೆ ಸಾಕು ಎಂದು ಪರಿತಪಿಸುತ್ತಲೇ ಇರುತ್ತದೆ. ಹಾಗಾಗಿಯೇ ಸಾಕಷ್ಟು ಸಿಬ್ಬಂದಿ ನಾನಾ ರೀತಿಯ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಯಿಂದ ಬಳಲ್ತಲೇ ಇರ್ತಾರೆ. ಇಂಥ ಬೇಸರದ ನಡುವೆಯೇ ಸತೀಶ್ ಇಡೀ BMTCನೇ ಹೆಮ್ಮೆಯಿಂದ ಬೆನ್ನು ತಟ್ಟಿಕೊಳ್ಳುವಂತೆ ಸಾಧನೆಯನ್ನು ಮಾಡಿದ್ದಾರೆ. ಕೆಲಸದ ಒತ್ತಡದಿಂದ ಆಗುವ ಆಯಾಸ ಮತ್ತು ನಿರಾಸಕ್ತಿಗೆ ನಾವೇ ಮದ್ದು ಕಂಡುಕೊಳ್ಳಬೇಕು. ಇದಕ್ಕೆ ಯೋಗಾಸನದಷ್ಟು ಪರಿಣಾಮಕಾರಿಯಾದ ಮದ್ದು ಮತ್ತೊಂದಿಲ್ಲ. ಇಂಥ ಸತ್ಯ ಮನಗಂಡು ಯೋಗಾಭ್ಯಾಸದ ಮೂಲಕ ಶರೀರ ಮತ್ತು ಅದರ ಆರೋಗ್ಯವನ್ನು ಸುಸ್ಥಿತಿ ಮತ್ತು ಲವಲವಿಕೆಯಲ್ಲಿಟ್ಟುಕೊಂಡಿದ್ದಾರೆ ಸತೀಶ್. ಅವರ ಯೋಗಾಭ್ಯಾಸದ ಭಂಗಿಗಳನ್ನು ಗಮನಿಸಿದರೆ ಕಾಮನಬಿಲ್ಲು ಚಿತ್ರದಲ್ಲಿನ ಅಣ್ಣ ಅವರು ನೆನಪಾಗ್ತಾರೆ. ಅಂದಹಾಗೆ ಸತೀಶ್ T4 BMTC ಸಿಬ್ಬಂದಿ. ಒತ್ತಡ ಸುಸ್ತು ಆಯಾಸಗಳ ನಡುವೆಯೂ ದೇಹವನ್ನು ಅವರು ಉರಿಗಟ್ಟಿಸಿಕೊಂಡಿರುವುದನ್ನು ಗಮನಿಸಿದರೆ ಅಚ್ಚರಿಯಾಗುತ್ತೆ. ಯೋಗಾಭ್ಯಾಸವೇ ತಮ್ಮನ್ನು ಇಷ್ಟೆಲ್ಲ ಟೆನ್ಷನ್ಗಳ ನಡುವೆಯೂ ಲವಲವಿಕೆಯಿಂದ ಇಟ್ಟಿರುತ್ತೆ. ಯೋಗಕ್ಕೆ ಆ ಒಂದು ತಾಕತ್ತಿದೆ. ಅವಕಾಶ ಸಿಕ್ಕಾಗಲೆಲ್ಲ ಯೋಗಾಭ್ಯಾಸ ಮಾಡುತ್ತೇನೆ. ಡ್ಯೂಟಿ ನಡುವೆನೇ ಬಿಡುವು ಸಿಕ್ಕರೆ ಬಸ್ನೊಳಗೇನೆ ಕೆಲ ಕ್ಷಣ ಯೋಗ ಮಾಡಿ ಕೆಲಸಕ್ಕೆ ಅಣಿಯಾಗುತ್ತೇನೆ. ಹಾಗೆ ಮಾಡೋದ್ರಿಂದ ದಿನವಿಡೀ ಮನಸ್ಸು ಉಲ್ಲಾಸದಿರುತ್ತೆ ಎನ್ನುತ್ತಾರೆ ಸತೀಶ್. ಯೋಗ ನಾನು ಯಾವಾಗಿಂದ ಪ್ರಾರಂಭ ಮಾಡಿದ್ದೀನಿ ಅಂತ ಅಂದರೆ, ನಾನು 10ನೇ ತರಗತಿ ಓದುತ್ತಿದ್ದಾಗ 1999 ನಾನು ಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿ ಈ 2022 ಇಂದಿನವರೆಗೂ ನಾನು ಪ್ರತಿದಿನ ಬೆಳಗಿನ ಜಾವ ಎದ್ದು ಯೋಗ ಪ್ರಾರಂಭ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀನಿ, ಯೋಗ ಮಾಡ್ತಾ ಬಂದಿದ್ದೀನಿ. ನಾನು ಯೋಗ ನನ್ನ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಯೋಗ ಪ್ರಾರಂಭ ಮಾಡ್ತೀನಿ. ಅದರಲ್ಲಿ ಏನಿರುತ್ತೆ ಅಂದರೆ ಧ್ಯಾನ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ನಂತರ ಆಸನಗಳಿರುತ್ತೆ. ಇಷ್ಟನ್ನು ಮಾಡೋದಕ್ಕೆ ಬೆಳಗಿನ ಜಾವ 6 ಗಂಟೆ ಸಮಯ, 3 ಗಂಟೆ ಸಮಯ ತಗೊಳುತ್ತೆ. ಏನಕ್ಕೆ ಅಂದರೆ ಯೋಗಾಸನವನ್ನು ಉಸಿರಾಟದ ಜೊತೆಗೆ ಈ ಹೇಗೆ ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಬಂದರೆ ನಮ್ಮ ಆಯಸ್ಸು ವೃದ್ಧಿಯಾಗ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಆಕ್ಸಿಜನ್ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ನಾವು ಪ್ರಾಣಾಯಾಮದ ಮುಖಾಂತರ ತಗೊಳ್ಳೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳಿಗೆ ತುತ್ತಾಗದೆ ಇಲ್ಲಿಯವರೆಗೂ 40 ವರ್ಷ ಇಲ್ಲಿವರೆಗೂ ನನಗೆ 40 ವರ್ಷ ಆಗಿದೆ, ಅಷ್ಟರಲ್ಲಿ ಯಾವುದೇ ರೀತಿಯ ಕಾಯಿಲೆಗೆ ನಾನು ತುತ್ತಾಗಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಕಾರಣ ಏನಂದರೆ ಯೋಗಾಭ್ಯಾಸ. ಕಂ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿರೋ ಸತೀಶ್ ತಮ್ಮ ಒತ್ತಡವನ್ನು ಯೋಗದ ಮೂಲಕ ಬಗೆಹರಿಸಿಕೊಳ್ಳುವುದಾಗಿ ಹೇಳ್ತಾರೆ. ಕೆಲಸದಲ್ಲಿದ್ದಾಗಲಷ್ಟೇ ಅಲ್ಲ, ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಲವಲವಿಕೆಯಿಂದ ಇಟ್ಕೊಳ್ಳೋಕ್ಕೆ ಯೋಗ ಸಹಕಾರಿಯಾಗುತ್ತಂತೆ. ನಾವು ಯೋಗಾಸನ ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಮಗೆ ಬೇಕಾದಂತಹ ಆಮ್ಲಜನಕ ಎಷ್ಟು ಬೇಕೋ ಅಷ್ಟನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳೋದ್ರ ಮುಖಾಂತರ ಬೆಳಗಿನ ಜಾವ ಉತ್ತಮವಾದಂತಹ ಯೋಗಾಭ್ಯಾಸಕ್ಕೆ ಒಂದು ಕಾಲ ಅಂತ ನಾನು ಹೇಳ್ಕೊಬೇಕು. ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗಮನಿಸಿದ ಮೇಲಧಿಕಾರಿಗಳು ತನಗೆ ಬೇಕಾದ ಎಲ್ಲ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಂತ ಹೇಳ್ತಾರೆ ಸತೀಶ್. ಅವರ ಯೋಗಾಭ್ಯಾಸಕ್ಕೆ ನಿಗಮ ಕೂಡ ಬೆಂಬಲವಾಗಿ ನಿಂತಿದೆ, ಅವರಿಗೆ ಯೋಗಾಭ್ಯಾಸಕ್ಕೆ ಬೇಕಾದ ಪ್ರೋತ್ಸಾಹ ನೀಡುತ್ತಿದೆ. ಅವರ ಪ್ರತಿಭೆ ಕಂಡು ಅಗತ್ಯವಿದ್ದರೆ ಯೋಗ ಕಾಂಪಿಟೇಷನ್ಸ್ಗೂ ಕೂಡ ಅವರನ್ನು ಕಳಿಸಲಾಗುತ್ತದೆ ಅಂತಾರೆ ಅಧಿಕಾರಿಗಳು. ಸತೀಶ್ ಅವರ ಕಲೆ ಕೇವಲ ಅವರಿಗಷ್ಟೇ ಸೀಮಿತವಾಗಿಲ್ಲ, ಸತೀಶ್ ಅವರನ್ನೇ ಮೀರಿಸುವಷ್ಟರ ಮಟ್ಟಿಗೆ ಅವರ 6 ವರ್ಷದ ಮಗಳು ನಿಖಿತಾ ಕೂಡ ಯೋಗವನ್ನು ಕರತಲಾಮಲಕ ಮಾಡಿಕೊಂಡಿದ್ದಾಳೆ. ತಂದೆಯನ್ನು ನೋಡಿಕೊಂಡೇ ಅವರಿಂದ ಉತ್ತೇಜಿತಳಾಗಿ ಯೋಗವನ್ನು ಕಲಿಯಲಾರಂಭಿಸಿದ ನಿಖಿತಾ ತನ್ನ ಸಣ್ಣ ವಯಸ್ಸಿನಲ್ಲೇ ಎಲ್ಲರೂ ನಿಬ್ಬೆರಗಾಗಿಸುವ ರೀತಿಯಲ್ಲಿ ಯೋಗ ಮಾಡ್ತಾಳೆ. ಕಿರಿಯ ವಯಸ್ಸಿನಲ್ಲೇ ನಿಬ್ಬೆರಗಾಗಿಸುವ ಮಟ್ಟದ ಸಾಧನೆಯನ್ನು ಯೋಗದಲ್ಲಿ ಮಾಡಿ ತೋರಿಸಿದ್ದಾಳೆ ನಿಖಿತಾ.
ಬೆಳಗ್ಗೆ 4:00 ಎದ್ದು ಯೋಗ ಪ್ರಾಕ್ಟೀಸ್ ಮಾಡುವ ನಿಖಿತಾಗೆ ಅಪ್ಪನೇ ಗುರುವಂತೆ. ಸಾಧನೆ ಮೂಲಕ ಭಾರತದ ಕಿರಿಯ ವಯಸ್ಸಿನ ಯೋಗಪಟು ಎನ್ನುವ ಹೆಗ್ಗಳಿಕೆ ಕೂಡ ಪಡೆದಿದ್ದಾಳೆ. ರಾಷ್ಟ್ರ ಮಟ್ಟದಲ್ಲಿಯೂ ಯೋಗ ಸಾಧನೆ ಮೂಲಕ ಗಮನ ಸೆಳೆದಿದ್ದಾಳೆ. ಮಗಳು ಮೊದಲು ಮಾಡ್ತಾ ಇದ್ದಾಗ ನಮಗೆ ಅವಳು ಪ್ರಯತ್ನ ನೋಡಿ ತುಂಬ ಖುಷಿಯಾಗಿ ಅವಳು ಇನ್ನೂ ಸಾಧನೆ ಮಾಡಲಿ ಅಂತ ಅನ್ನಿಸ್ತಾ ಇತ್ತು. ಈಗೂ ಸಹ ಅಷ್ಟೇನೆ, ಈಗ ಅವಳು ಎಲ್ಲ ಕಲ್ತಿದ್ದಾಳೆ ಅಂತ ಅಲ್ಲ, ಇನ್ನೂ ಮುಂದೆ ಅವಳು ಕಲಿಯೋದು ತುಂಬ ಇದೆ. ಅವಳು ಗೋಲ್, ಅವಳು ಏನು ಹೇಳಿದ್ಲು, ಅವಳು ಒಲಿಂಪಿಕ್ಸ್ಗೆ ಹೋಗಿ ಅವಳು ಗೋಲ್ಡ್ ಮೆಡಲ್ ಗೆಲ್ಲಬೇಕು ಅಂತ ಇದೆ. ಸೊ ಆವಾಗ ಅವಳು ಸಾಧನೆ ಮಾಡಿದ್ಲು, ಆ ಶಿಖರಕ್ಕೆ ಏರಿದ್ಲು ಅನ್ನೋದು ಒಂದು ನಮಗೆ ಖುಷಿ ಆಗುತ್ತೆ. ನಾನು ನನಗೆ 3 ಇಯರ್ಸ್ ಇದ್ದಾಗಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಯೋಗ ಅಂದರೆ ತುಂಬ ಇಷ್ಟ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು 1 ಅವರ್ ಮೆಡಿಟೇಷನ್, 1 ಅವರ್ ಪ್ರಾಣಾಯಾಮ, 1 ಅವರ್ ಯೋಗಾಸನ ಪ್ರಾಕ್ಟೀಸ್ ಮಾಡ್ತೀನಿ. ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿ ನಿಲ್ಲಿಸಿದ ಹೆಗ್ಗಳಿಕೆ ನಮ್ಮ ಭಾರತದ್ದು. ಇಂಥ ಬೆಳವಣಿಗೆಗೆ ಸತೀಶ್ ಅವರಂಥ ತಂದೆ, ನಿಖಿತಾ ಅವಳಂಥ ಮಗಳು ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ತಾಯಿ ಭಾಗ್ಯಶ್ರೀ ಅವರಂಥವರ ಸಾಮೂಹಿಕ ಪಾಲ್ಗೊಳ್ಳುವಿಕೆ ಕಾರಣವಾಗುತ್ತಿದೆ ಎನ್ನುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ.